नोड़ी विद्यार्थिगळे वर्कशीट 7 रल्ली नमगे 5 प्रश्नेगळु नक्षे विधानदिंद बिडिसोदर मेले इदे अदरल्ली मोदलने प्रश्नेयन्नु नोड़ी नक्षे विधानदिंद बिडिसबेकागिदे समीकरणगळु ई रीतियागिदे 2x - y = 2 आमेले 4x - y = 4 अंत इदे ಈ ಎರಡು ಸಮೀಕರಣಗಳನ್ನು ನಾವು ನಕ್ಷೆಯ ಮೂಲಕ ಬಿಡಿಸುವಾಗ ಮೊಟ್ಟಮೊದಲಿಗೆ ಪ್ರತಿಯೊಂದು ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೊಬೇಕು ಈಗ ಮೊದಲನೇ ಸಮೀಕರಣ ಏನಾಗಿದೆ 2x - y = ಎಷ್ಟು ಇದೆ 2 ಇದೆ ಮೊದಲನೇ ಹಂತ ಏನು ಅಂತಂದ್ರೆ y ಗೆ ಬಿಡಿಸ್ಕೊಬೇಕು ಹಿಂದೆ ಕುಳಿತವರು ಗಮನ ಇದೆ ಯಾವುದಕ್ಕೆ ಬಿಡಿಸ್ಕೊಬೇಕು y ಗೆ ಬಿಡಿಸ್ಕೊಬೇಕು ಅಂದ್ರೆ ಈ y ಅನ್ನು ಈ ಕಡೆ ತಗೊಂಡ್ಬಿಡೋಣ ಪಕ್ಷಾಂತರ ಮಾಡಿದ್ರೆ y ಆ ಕಡೆ ಬಂತು 2x ಇಲ್ಲೇ ಇರಲಿ ಆ 2 ಈ ಕಡೆ ತಗೊಂಡ್ರೆ ಎಷ್ಟು ಆಯ್ತು ನೋಡಿ - 2 ಆಯ್ತು y is equal to 2x - 2 y equal to 2x - 2 ಇದಕ್ಕೆ ನಾವು ಏನು ಮಾಡಬೇಕು ಇವಾಗ ನಿರ್ದೇಶಾಂಕ ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೊಬೇಕು ಕನಿಷ್ಠ ಎಷ್ಟು ಬೆಲೆಗಳನ್ನು ತಗೋಬೇಕು 3 ಬೆಲೆಗಳನ್ನು ತಗೋಬೇಕು 2 ತಗೊಂಡ್ರೆ ಸಾಕಾಗುತ್ತೆ ಒಂದು x ಇನ್ನೊಂದು y ಇನ್ನೊಂದು ಏನಾಗಿರಬೇಕು x, y ಆಗಿರಬೇಕು ಸೋ ಇಷ್ಟು ಕೆಲಸ ಇವಾಗ ಆಗಬೇಕು ಈ x ನ ಬೆಲೆಗಳನ್ನು ನಾವೇ ತಾರ್ಕಿಕವಾಗಿ ವಿಚಾರ ಮಾಡಿ ಬೆಲೆಗಳನ್ನು ಆದೇಶಿಸಬೇಕು ಇಲ್ಲಿ x = 0 ಹಾಕಬಹುದು ಏನು ತೊಂದರೆ ಇಲ್ಲ 0 ಹಾಕಿದ್ರೆ -2 ಬರುತ್ತೆ ಅನ್ನೋದು ಪರಿಕಲ್ಪನೆ ಸ್ವಲ್ಪ ನಮಗೆ ಮುಂಚಿತವಾಗಿನೆ ಗೊತ್ತಿದ್ರೆ ಒಳ್ಳೆಯದು ಸುಲಭೀಕರಣ ಮಾಡ್ಲಿಕ್ಕೆ ಬರಬೇಕು ಗುಣಾಕಾರ ಮಾಡ್ಲಿಕ್ಕೆ x is equal to 1 ಅನ್ನು ತಗೊಳ್ಳೋಣ ಆಮೇಲೆ x is equal to 2 ಅನ್ನು ತಗೊಳ್ಳೋಣ ಇಷ್ಟು ತಗೊಂಡಾಗ ಏನಾಗುತ್ತೆ ಅನ್ನೋದನ್ನು ಲೆಕ್ಕಾಚಾರ ಸ್ವಲ್ಪ ಮಾಡ್ತಾ ಇದ್ದೀನಿ ಗಮನಿಸ್ತಾ ಹೋಗಿ ಜೊತೆಗೆ ಬರಿತಾ ಹೋಗಿ ನಿಮ್ಮ ಸಂಖ್ಯಾ ರೇಖೆಯ ಎಡಬಲದಲ್ಲಿಯೇ ಬೆಲೆಗಳನ್ನು ನೋಡಬೇಕು ಸಂಖ್ಯಾ ರೇಖೆಯ ಎಡಬಲ ಅಂದ್ರೆ 0 ಇಂದ ಆ ಕಡೆ 0 1 2 ಈ ಕಡೆ ಋಣಾತ್ಮಕವಾಗಿ -1 -2 -3 ಸಾಮಾನ್ಯವಾಗಿ ಅಷ್ಟರೊಳಗೆ ಬೆಲೆಗಳು ಬರ್ತವೆ ಮೊದಲನೇ ಹಂತ ಏನಂತ ಗೊತ್ತಾಯ್ತಾ y ಗೆ ಸಮೀಕರಿಸಿಕೊಬೇಕು ಸಮೀಕರಣವನ್ನ ನಿರ್ದೇಶಾಂಕ ಪಟ್ಟಿ ತಯಾರು ಮಾಡ್ಕೋಬೇಕು ಕನಿಷ್ಠ 3 ಬೆಲೆಗಳನ್ನು ಆದೇಶಿಸಿ x ಗೆ y ನ ಬೆಲೆಯನ್ನು ಗೊತ್ತು ಮಾಡ್ಕೋಬೇಕು ಇಲ್ಲಿ ನೋಡಿ x = ಮೊದಲನೇ ಬೆಲೆ ಏನು ತಗೊಂಡಿದ್ದೀರಿ 0 ತಗೊಂಡಿದ್ದೀರಿ x = 0 ಆದಾಗ y ಏನು ಬರುತ್ತೆ ಅನ್ನೋದನ್ನ ಬಿಡಿಸ್ಕೊಳ್ಳೋಣ ಬಿಡಿಸ್ತಾ ಇದ್ದೀರಾ ನನ್ನ ಜೊತೆ x = 0 ಆದಾಗ y ಏನು ಬರುತ್ತೆ ಕೆಲವರು ಹೇಳ್ತಕ್ಕಂತ ಹಂತದಲ್ಲಿ ಇರೋದಿಲ್ಲ ಹಾಗಾಗಿ ನಿಮಗೆ ವಿಷಯ ಅರ್ಥ ಆಗೋದಿಲ್ಲ ಹಿಂದುಳಿತೀರಿ ಹೇಳುವಾಗ ಆ ಹಂತವನ್ನು ಸರಿಯಾಗಿ ಗಮನಿಸಬೇಕು ಮತ್ತು ಆ ಜೊತೆ ಜೊತೆ ಸಾಗಬೇಕು x = 0 ಅನ್ನು ಆದೇಶಿಸಿದಾಗ y ಏನು ಬರಬೇಕು 2 ಗುಣಲೆ x ನ ಬೆಲೆ 0 ಹಾಕಬೇಕು ನೀವು ಇದನ್ನು 2 ಗುಣಲೆ 0 -2 ಅಂದ್ರೆ ಏನು ಬರಬೇಕು 0 -2 ಅಂದ್ರೆ ಎಷ್ಟು ಬಂತು ಉತ್ತರ -2 ಬಂತು ಅಂದ್ರೆ 0 ಅನ್ನು ಆದೇಶಿಸಿದಾಗ y ನ ಬೆಲೆ ಎಷ್ಟು ಬರುತ್ತೆ -2 ಬರುತ್ತೆ ಅಂದ್ರೆ ನಿರ್ದೇಶಾಂಕ 0, -2 ಇದು ಮೊದಲನೇ ನಿರ್ದೇಶಾಂಕ ಇನ್ನು ಎರಡನೇ ಬೆಲೆ ನೋಡಿ x = ಎಷ್ಟು ಇದೆ 1 ಇದೆ 1 ಅನ್ನು ಹಾಕಿದಾಗ y ಎಷ್ಟು ಆಗ್ತದೆ ಅನ್ನೋದನ್ನ ನೋಡಬೇಕು 2x ಇದೆ 2 ಗುಣಲೆ ಎಷ್ಟು ಬರಬೇಕು 1 -2 2 ಅಂದ್ರೆ 2 2 -2 ಅಂದ್ರೆ ಎಷ್ಟು ಆಗ್ತ ನೋಡಿ 0 ಆಯ್ತೋ ಇಲ್ಲೋ ಇನ್ನ ಮೇಲೆ x = 3ನೇ ಬೆಲೆ ಏನಿದೆ 2 ಅನ್ನು ತಗೊಂಡಿದ್ರಾ y = 2 ಗುಣಲೆ 2 -2 2 into 2 -2 2 2 ಎಷ್ಟು 4 4 ರಿಂದ 2 ಅನ್ನು ಕಳೆದ್ರೆ ಬರ್ತಕ್ಕಂತ ಬೆಲೆ 2 ಅಂದ್ರೆ ನಿರ್ದೇಶಾಂಕ ಪಟ್ಟಿಯಲ್ಲಿ 1 ಇದ್ದಾಗ 0 ಬಂದಿದೆ 10 ಎರಡನೇ ನಿರ್ದೇಶಾಂಕ 10 ಆಯಿತು ಮೂರನೇ ನಿರ್ದೇಶಾಂಕ 2 ಇದ್ದಾಗ ಎಷ್ಟು ಬಂದಿದೆ 2 ಬಂದಿದೆ ಅಂದ್ರೆ 2, 2 ಆಯಿತು ಸರಿ ಇದೆಯಾ ಏನಾದರೂ ತಪ್ಪಿದ್ರೆ ಹೇಳ್ರಿ ಈ ನಿರ್ದೇಶಾಂಕ ಪಟ್ಟಿ ಹೇಗೆ ಬಂತು ಅನ್ನೋದು ಗೊತ್ತಾಯ್ತಲ್ಲ ಎಲ್ರಿಗೂ ಇದು ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ಅದೇ ರೀತಿಯಾಗಿ ಇಲ್ಲಿ ನೋಡಿ ನಾವು ಇದನ್ನು ಬಿಡಿಸ್ಕೊಂಡಿವಿ ಈಗ ಈ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೊಂಡಿವಿ ಅದೇ ರೀತಿ ಎರಡನೇ ಸಮೀಕರಣವನ್ನು ತಗೊಳ್ಳೋಣ ಏನದು ಎರಡನೇ ಸಮೀಕರಣ 4x - y = 4 ಇದೆ ಇಲ್ಲಿಯೂ ಕೂಡ y ಗೆ ಬಿಡಿಸ್ಕೊಂಡ್ಬಿಡಿ ಇಲ್ಲಿಯೂ ಕೂಡ y ಗೆ ಬಿಡಿಸ್ಕೊಂಡ್ಬಿಡ್ರಿ y ಆ ಕಡೆ ತಗೊಂಡ್ಬಿಡ್ರಿ ಪಕ್ಷಾಂತರ ಮಾಡ್ಕೊಂಡ್ರೆ -y ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ y ಆಗುತ್ತೆ ಪ್ಲಸ್ y ಆಗುತ್ತೆ ಈ 4 ಈ ಕಡೆ ತಗೊಳ್ಳೋಣ 4x ಈಗಾಗಲೇ ಐತಿ ಇಲ್ಲಿ 4x ಈ -4 ಈ ಕಡೆ ತಂದ್ರೆ ಎಷ್ಟಾಯ್ತು -4 ಆಯ್ತು ಅಂದ್ರೆ y equal to 4x -4 ಆಯ್ತಾ ಇಲ್ಲ ಇನ್ನು ಈ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ನಾನು ಸಿದ್ಧಪಡಿಸ್ಕೊಳ್ತಾ ಇದ್ದೀನಿ
ಇಲ್ಲಿಯೂ ಕನಿಷ್ಠ ನಾವೇನು ಮಾಡಬೇಕು ಅಂದ್ರೆ ಮೂರು ಬೆಲೆಗಳನ್ನು ತಗೋಬೇಕು ಎರಡು ತಗೊಂಡ್ರು ಸರಿ ನಡೆಯುತ್ತದ ಆದರೆ ನಿಮ್ಮದು ನಿಖರತೆ ಇರಬೇಕು ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ನಾನು ಒಂದು ತಗೊಳ್ತೀನಿ ಎಕ್ಸ್ ಈಸ್ ಈಕ್ವಲ್ ಟು ಎರಡು ತಗೊಳ್ತೀನಿ ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಇನ್ನೊಂದು ಏನು ತಗೊಳ್ಳೋಣ ಜೀರೋ ತಗೊಳ್ಳೋಣ ಓಕೆ ಜೀರೋ ತಗೊಂಡ್ರೆ ನಡೆಯುತ್ತದೆ ಒಂದು ಎರಡು ಸೊನ್ನೆಯನ್ನು ತಗೊಂಡಿದ್ದೀನಿ ಇಷ್ಟು ಬೆಲೆಗಳನ್ನು ಆದೇಶಿಸಿದಾಗ ವಾಯಿನ ಬೆಲೆ ಏನು ಬರುತ್ತೆ ಅನ್ನೋದು ನಾವು ಲೆಕ್ಕಾಚಾರ ಮಾಡಿ ತಿಳ್ಕೋಬೇಕು ಇದನ್ನು ಅಂದಾಜಿಸ್ಕೊಂಡ ಮೇಲೆ ಇದನ್ನು ಹಾಕುವಾಗೂ ನಮ್ಮ ಮನಸ್ಸಿನಾಗ ಲೆಕ್ಕ ಆಗಬೇಕದು ಏನು ತುಂಬಿದ್ರೆ ಏನು ಬರುತ್ತೆ ನೋಡ್ರಿ ಹಂಗೆ ಮನಸ್ಸಿನಾಗ ವಿಚಾರ ಮಾಡ್ರಿ ಒಂದು ಐದು ಒಂದು ಹಾಕಿದ್ರೆ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕರ ನಾಲ್ಕು ಹೋದ್ರೆ ಜೀರೋ ಬರ್ತೈತಿ ಅದು ನಮ್ಮ ಗ್ರಾಮ್ನಾಗ ಹೊಂದಾಣಿಕೆ ಆಗ್ತದೆ ಹಿಡಿತದೆ ಅನ್ನೋದು ನಮ್ಗೆ ಲಕ್ಷದಾಗ ಇರಬೇಕು ಎರಡು ಹಾಕಿದ್ರೆ ಎರಡು ನಾಲ್ಕು ಇಡಲೆ ಎಂಟು ಎಂಟ್ರಾಗ ನಾಲ್ಕು ಹೋದ್ರೆ ನಾಲ್ಕು ಬರ್ತದೆ ಮ್ಯಾನೇಜ್ ಆಗ್ತದೆ ಆಮೇಲೆ ಸೊನ್ನೆ ಹಾಕಿದ್ರೆ ಮೈನಸ್ ನಾಲ್ಕು ಬರ್ತದೆ ನಿಮಗೆ ಆದಷ್ಟು ಸಂಖ್ಯಾ ರೇಖೆಯಲ್ಲಿ ಸೊನ್ನೆಯ ಪಕ್ಕ ನಾಲ್ಕರಿಂದ ಐದರವರೆಗೆ ಈ ಕಡೆ ಮೈನಸ್ನಾಗ ನಾಲ್ಕರಿಂದ ಐದರವರೆಗೆ ಎಕ್ಸ್ನ ಬೆಲೆ ಇರಲಿ ವಾಯ್ನ ಬೆಲೆ ಇರಲಿ ಅಷ್ಟು ಬರೋ ಹಾಗೆ ತೊಗೊಂಡ್ರೆ ಒಳ್ಳೆಯದು ಇನ್ಮೇಲೆ ಎಕ್ಸ್ ಈಕ್ವಲ್ ಟು ಒಂದು ಆದಾಗ ಏನು ಬರುತ್ತೆ ಬಿಡಿಸ್ಕೊಳ್ಳೋಣ ನೀವು ಬಿಡಿಸ್ತಾ ಸಾಗಿ ಎಕ್ಸ್ ಈಕ್ವಲ್ ಟು ಒಂದನ್ನು ಆದೇಶಿಸಿದರೆ ವಾಯ್ ಈಕ್ವಲ್ ಟು ಎಷ್ಟಾಗತ್ತೆ ನಾಲ್ಕು ಗುಂಡ್ಲೆ ಒಂದು ಮೈನಸ್ ನಾಲ್ಕು ಅಂದರೆ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕರಿಂದ ನಾಲ್ಕನ್ನು ಕಳೀತೀರಾ ನಾಲ್ಕರಿಂದ ನಾಲ್ಕನ್ನು ಕಳೆದ್ರೆ ಎಷ್ಟು ಬರುತ್ತೆ ಸೊನ್ನೆ ಬರುತ್ತೆ ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಎರಡನ್ನು ತಗೊಳ್ಳಿ ಎರಡನ್ನು ತಗೊಂಡಾಗ ವಾಯ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡೋಣ ಮೊದಲನೇ ಲೆಕ್ಕಾಚಾರ ಮುಗಿತಾ ಇನ್ನು ಎಕ್ಸ್ ಈಕ್ವಲ್ ಟು ಎರಡು ತೊಗೊಳ್ರಿ ಎರಡು ತೊಗೊಂಡ್ರೆ ಫೋರ್ ಎಕ್ಸ್ ಇದೆ ಫೋರ್ ಇಂಟು ಏನು ಬರೀಬೇಕು ಎರಡು ಫೋರ್ ಅಲ್ಲ ಫೋರ್ ಎಕ್ಸ್ ಇದೆ ಎಕ್ಸ್ ಇದ್ದಲ್ಲಿ ಎರಡು ಹಾಕ್ತೀರ ಫೋರ್ ಇಂಟು ಟು ಮೈನಸ್ ಎಷ್ಟು ಬರೀಬೇಕು ನಾಲ್ಕು ಬರೀಬೇಕು ನಾಲ್ಕು ಎರಡಲೆ ಎಂಟು ಎಂಟರಲ್ಲಿ ನಾಲ್ಕು ಕಳೆದ್ರೆ ನಾಲ್ಕು ಎರಡನೇದಾಯ್ತು ಲೆಕ್ಕಾಚಾರ ಇನ್ನು ಮೂರನೇದು ಲೆಕ್ಕಾಚಾರ ಮಾಡಿರಿ ಒಮ್ಮೆ ಎಲ್ಲಿ ತುಂಬರಂತೆ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಅನ್ನು ಆದೇಶಿಸ್ಕೊಂಡ್ರೆ ವಾಯ್ ಈಕ್ವಲ್ ಟು ಏನು ಅನ್ನೋದನ್ನು ನೋಡಬೇಕು ಎಕ್ಸ್ ಈಕ್ವಲ್ ಟು ಜೀರೋ ಹಾಕಿದರೆ ವಾಯ್ ಈಕ್ವಲ್ ಟು ನಾಲ್ಕು ಎಕ್ಸ್ ಇದೆ ಅಂದರೆ ನಾಲ್ಕು ಗುಂಡ್ಲೆ ಸೊನ್ನೆ ಮೈನಸ್ ಎಷ್ಟು ನಾಲ್ಕು ಅಂದರೆ ಸೊನ್ನೆ ಮೈನಸ್ ನಾಲ್ಕು ಅಂದರೆ ಎಷ್ಟಾಯಿತು ಮೈನಸ್ ನಾಲ್ಕು ಆಯಿತು ಈಗ ಒಂದನ್ನು ಆದೇಶಿಸಿದಾಗ ಸೊನ್ನೆ ಬಂದಿದೆ ಅಂದರೆ ಮೊದಲನೇ ನಿರ್ದೇಶಾಂಕ ಒಂದು ಸೊನ್ನೆ ಎರಡನ್ನು ಆದೇಶಿಸಿದಾಗ ವಾಯಿನ ಬೆಲೆ ಎಷ್ಟು ಬಂದಿದೆ ನಾಲ್ಕು ಬಂದಿದೆ ಅಂದರೆ ಎರಡನೇ ನಿರ್ದೇಶಾಂಕ ಎರಡು ನಾಲ್ಕು ಆಮೇಲೆ ಎಕ್ಸ್ ಈಕ್ವಲ್ ಟು ಸೊನ್ನೆಯನ್ನು ಆದೇಶಿಸಿದಾಗ ವಾಯು ಬೆಲೆ ಮೈನಸ್ ನಾಲ್ಕು ಬಂದಿದೆ ಅಂದರೆ ಜೀರೋ ಕಾಮ ಮೈನಸ್ ನಾಲ್ಕು ಸೊ ಇಷ್ಟಾದರೆ ನಮಗೆ ಈ ಎರಡೂ ಸಮೀಕರಣಗಳಿಗೆ ಬೇಕಾಗಿರ್ತಕ್ಕಂತಹ ನಿರ್ದೇಶಾಂಕ ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡ್ವಿ ಇವೆರಡನ್ನು ನಕ್ಷೆಯಲ್ಲಿ ಗುರುತಿಸಿ ಇವೆರಡರ ಛೇದನ ಬಿಂದು ಎಲ್ಲಿದೆ ಅನ್ನೋದನ್ನು ಗೊತ್ತು ಮಾಡಿಕೊಂಡು ಆ ಛೇದನ ಬಿಂದು ಎಕ್ಸ್ಗೆ ಎಲ್ಲಿ ಸೇರುತ್ತೆ ವಾಯ್ಗೆ ಎಲ್ಲಿ ಸೇರುತ್ತೆ ನೋಡಬೇಕು ಅದು ನಿಮಗೆ ಎಕ್ಸ್ ಮತ್ತು ವಾಯ್ ಪರಿಹಾರವನ್ನು ಕೊಡುತ್ತೆ ಗ್ರಾಫಿಗೆ ಸಾಗೋಣ ಏನು ಗ್ರಾಫ್ ರೆಡಿ ಮಾಡಿಕೊಡ್ರಿ ನೋಡಿ ನಾವು ಈಗಾಗಲೇ ಏನನ್ನ ಗೊತ್ತು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನಿರ್ದೇಶಾಂಕಗಳನ್ನು ಎರಡೂ ಸಮೀಕರಣಕ್ಕೆ ಗೊತ್ತು ಮಾಡ್ಕೊಂಡಿದ್ದೀವಿ ಈ ಬಿಂದುಗಳನ್ನು ಇಲ್ಲಿ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡಿ ಮೊದಲನೇ ಸಮೀಕರಣ ಟು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಎರಡಿಗೆ ಮೊದಲನೇ ಬಿಂದು ಏನನ್ನ ತಗೊಂಡಿದೆ ಅಂದ್ರೆ ಜೀರೋ ಕಾಮ ಮೈನಸ್ ಟು ಅಂತ ತಗೊಂಡಿದ್ವಿ ಈ ಜೀರೋ ಕಾಮ ಮೈನಸ್ ಟು ಅನ್ನ ಇಲ್ಲಿ ಗುರುತಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಎಕ್ಸ್ ಈಕ್ವಲ್ ಟು ಜೀರೋ ವಾಯ್ ಈಕ್ವಲ್ ಟು ಮೈನಸ್ ಎರಡು ಅಂದ್ರೆ ನಿಮಗೆ ವಾಯ್ ಅಕ್ಷದ ಮೇಲೆ ಎಕ್ಸ್ ಜೀರೋ ಬಂದ್ರೆ ಅದು ವಾಯ್ ಅಕ್ಷದ ಮೇಲೆ ಬರಬೇಕು ಜೀರೋ ಮೈನಸ್ ಟು ಬಿಂದುವನ್ನು ನಾನು ಗುರುತಿಸಿದೆ ಇವಾಗ ನೀವು ಕೂಡ ಗುರುತಿಸ್ತಾ ಸಾಗಿ ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಒನ್ ಜೀರೋ ಇದೆ ಎರಡನೇ ಬೆಲೆ ಒನ್ ಕಾಮ ಜೀರೋ ಎಕ್ಸ್ ಈಕ್ವಲ್ ಟು ಒನ್ ವಾಯ್ ಸೊನ್ನೆ ಇದೆ ಅಂದ್ರೆ ಅದು ಯಾವ ಅಕ್ಷದ ಮೇಲೆ ಬರಬೇಕು ಎಕ್ಸ್ ಅಕ್ಷದ ಮೇಲೆ ಬರಬೇಕು ಒನ್ ಕಾಮ ಜೀರೋ ಬಿಂದು ಇನ್ನು ಎರಡು ಕಾಮ ಎರಡು ಎಕ್ಸ್ ಅಕ್ಷದ ಮೇಲೆ ಎರಡು ಮತ್ತೆ ವಾಯ್ ಅಕ್ಷದ ಮೇಲೆ ಎರಡು ಅದು ಎಲ್ಲಿ ಬರುತ್ತೆ ನೋಡ್ರಿ ಈ ಒಂದು ಸ್ಥಳದಲ್ಲಿ ಬರುತ್ತೆ ಎಕ್ಸ್ದ ಗುಂಟ ಎರಡು ಮತ್ತು ವಾಯ್ದ ಗುಂಟ ಎರಡು ಎರಡು ಛೇದಿಸ್ತಕ್ಕಂಥ ಛೇದನ ಬಿಂದುವನ್ನು ತಾವು ಗುರುತಿಸ್ಕೋಬೇಕು ಇದನ್ನ ಎರಡು ಕಾಮ ಎರಡು ಅಂತ ಗುರುತಿಸ್ತಾರೆ ಈಗ ಈ ಮೂರನ್ನು ಕೂಡ ಒಂದು ಅಳತೆ ಪಟ್ಟಿಯನ್ನು ಬಳಸಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಮೂರು ಬಿಂದುಗಳು ಇವಾಗ ನಮಗೆ ಒಂದೇ ಸರಳ ರೇಖೆಯ ಮೇಲೆ ಬರಬೇಕು ಬಂದಿಲ್ಲ ಅಂದರೆ ನಾವೇನಾದರೂ ಬಿಂದುಗಳನ್ನು ತಪ್ಪಾಗಿ ಗುರುತಿಸಿದ್ದೀವಿ ಅಂತ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಸರಿನಾ ಈಗ ನಾನು ಈ ಮೂರನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಈ ಸಮೀಕರಣ ಏನನ್ನ ಪ್ರತಿನಿಧಿಸ್ತಾ ಇದೆ ಅನ್ನೋದನ್ನು ಬರೀತೀನಿ ನೋಡಿ ಇದು ಏನನ್ನ ಪ್ರತಿನಿಧಿಸ್ತಾ ಇದೆ ಅಂತಂದರೆ ನಿಮಗೆ ಯಾವ ನಕ್ಷೆ ಇದು ಟು ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು ಎರಡನ್ನು ಪ್ರತಿನಿಧಿಸ್ತಕ್ಕಂತಹ ಒಂದು ನಕ್ಷೆ ಈಗ ನಮಗೆ
2x minus y equal to 2 ಅನ್ನು ಪ್ರತಿನಿಧಿಸತಕ್ಕಂತ ಕೆಲಸ ಪೂರ್ಣ ಆಯಿತು. ಸೋ ಇದನ್ನು ನಾವು ಈಗಾಗಲೇ ಪ್ರತಿನಿಧಿಸಿದ್ವಿ. ಇನ್ ಮೇಲೆ ಎಲ್ಲಿ ಸಾಕಬೇಕು ಅಂದ್ರೆ 4x minus y equal to 4 ಕ್ಕೆ ಸಾಕೋಣ. ಅಲ್ಲಿ ಮೊದಲನೇ ಬಿಂದು 1,0 ಈಗಾಗಲೇ ಪ್ರತಿನಿಧಿಸಲ್ಪಟ್ಟಿದೆ. ಇನ್ನು ಎರಡನೇ ಬಿಂದು ನೋಡಿ 2 4 ಇದೆ. x equal to 2 y equal to 4 ನೋಡಿ. x equal to 2 ಇದರ ಗುಂಟ ಸಾಗಿ y equal to 4 ಇವೆರಡು ಛೇದಿಸತಕ್ಕಂತ ಛೇದನ ಬಿಂದು. ಇದನ್ನು ಬಿಂದು ಗುರುತಿಸಿ ನಾನು ಬರೀತಾ ಇದ್ದೀನಿ ನೋಡಿ 2,4 ಅಂತ. ಇನ್ನು 0,-4 x ಅಕ್ಷದ ಮೇಲೆ 0 y equal to minus 4 ಅಂದ್ರೆ x equal to 0 ಬಂದ್ರೆ ಅದು y ಅಕ್ಷದ ಮೇಲೆ ಬರಬೇಕು. ಆಮೇಲೆ minus 4 ಇಲ್ಲಿ y ಅಕ್ಷದ ಮೇಲೆ minus 4 ಇಲ್ಲಿ 0,-4. ಇನ್ನು ಮೇಲೆ ಈ ಮೂರು ಬಿಂದುಗಳನ್ನು ಸೇರಿಸತಕ್ಕಂತ ಕೆಲಸವನ್ನು ಮಾಡಿ. ಅಳತೆ ಪಟ್ಟಿಯನ್ನು ತೆಗೆದುಬಿಟ್ಟು ಈ ಮೂರನ್ನು ಸೇರಿಸತಕ್ಕಂತ ಕೆಲಸವನ್ನು ತಾವು ಮಾಡಿ. ಅವಾಗ ನಿಮಗೆ ಇವು ಎರಡೂ ನಕ್ಷೆಗಳು ಯಾವ ಎರಡು ನಕ್ಷೆಗಳು ಅಂದರೆ ನೋಡಿ, ಮೊದಲನೇ ನಕ್ಷೆ 2x-y = 2, ಎರಡನೇದು ಏನಿದೆ 4x-y = 4. ಇದು ನಮಗೆ ಏನನ್ನು ಪ್ರತಿನಿಧಿಸ್ತಾ ಇದೆ ಅಂದರೆ 4x-y = 4 ಪ್ರತಿನಿಧಿಸ್ತಾ ಇದೆ. ಇವೆರಡೂ ಛೇದಿಸಿರ್ತಕ್ಕಂಥ ಛೇದನ ಬಿಂದುವನ್ನು ತಾವು ಗಮನಿಸಬೇಕು. ಎಲ್ಲಿ ಛೇದಿಸಲ್ಪಟ್ಟಿದೆ ಅಂತಂದ್ರೆ 1,0 ಬಿಂದು. ಈ ಬಿಂದುವನ್ನು ಗಮನಿಸಬೇಕೆಲ್ಲರೂ. ನಕ್ಷೆಯಿಂದ ನಮಗೆ ಕಂಡು ಬರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ, ನಕ್ಷೆಯಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂತಂದ್ರೆ x = 1 ಮತ್ತೆ y = 0 ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತೀವಿ. ಸೊ ಇಷ್ಟಾದ್ರೆ ನಿಮಗೆ ಈ ಒಂದು ಗ್ರಾಫ್ ಆಗ್ತಕ್ಕಂಥ ಕೆಲಸ ಮತ್ತು ನಕ್ಷೆಯ ಮುಖಾಂತರ ಏನನ್ನು ಕಂಡುಹಿಡಿತಕ್ಕಂಥದ್ದು ಸಮೀಕರಣದ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಕೆಲಸ ಪೂರ್ಣ ಆಗುತ್ತೆ. ನೋಡ್ರಿ ಮುಂದಿನ ಒಂದು ಪ್ರಶ್ನೆ, ಎರಡನೇ ಪ್ರಶ್ನೆಗೆ ಸಾಗೋಣ. ನಿಮ್ಮ ವರ್ಕ್ಶೀಟ್ ನಲ್ಲಿ ಎರಡನೇ ಪ್ರಶ್ನೆ ಇದು, ಪ್ರಿಪರೇಟರಿ 2019 ಬಂದದ. 2x + 3y = 12, ಆಮೇಲೆ x - y = 1 ಇದೆ. ಇದು ನಿಮ್ಮ ಪ್ರಿಪರೇಟರಿಗೆ ಎಕ್ಸಾಮ್ಗೆ ಬಂದಿರತಕ್ಕಂಥದ್ದು 2019 4 ಅಂಕಕ್ಕೆ ಬಂದಿರತಕ್ಕಂಥ ಒಂದು ಪ್ರಶ್ನೆ ನೋಡ್ರಿ. ಒಂದು ಸಮೀಕರಣ ಭಾಳ ಸುಲಭ ಇದೆ ಅಲ್ಲಿ. ಒಂದು ಸಮೀಕರಣಕ್ಕೆ ನಾವು ನಿರ್ದೇಶಾಂಕ ಪಟ್ಟಿಯನ್ನು ತಕ್ಕೋಬೇಕಾದ್ರೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ನೋಡ್ರಿ ಮೊದಲನೇದೇನಿದೆ 2x + 3y = 12 ಇದೆ. ಇದನ್ನು ಹೆಂಗಿದ್ದಂಗೆ ಬರೀರಿ. 2x + 3y = 12 ಬರೆದ್ರಿ. ಇನ್ನೇನು ಮಾಡೋಣ ಅಂತಂದರೆ ವಾಯ್ಗೆ ಬಿಡಿಸ್ಕೊಳ್ಳೋಣ. ವಾಯ್ಗೆ ಬಿಡಿಸ್ಬೇಕು ಅಂತಂದರೆ ಒಮ್ಮೆ ವಾಯ್ ತರಲಿಕ್ಕೆ ಆಗೋದಿಲ್ಲ, 3y ಬಿಡಿಸ್ಕೊಂಬಿಡ್ರಿ. 3y ಬಿಡಿಸಿದ್ರೆ 12 - ಎಷ್ಟಾಯಿತು 2x. ಇನ್ನು ವಾಯ್ ಬಿಡಿಸ್ಕೊಂಬಿಡ್ರಿ ಎಷ್ಟಾಗ್ತದೆ ನೋಡ್ರಿ, 12 - 2x. ಗುಣಾಕಾರ ಇದೆ, ಸಂಬಂಧ ಗುಣಾಕಾರ ಇದೆ, ಮೈನಸ್ ಆಗೋದಿಲ್ಲ. ಅದು ಏನಾಗುತ್ತೆ, ಭಾಗಾಕಾರ ಆಗುತ್ತೆ. ಡಿವೈಡೆಡ್ ಬೈ ಎಷ್ಟು ಬರಿಬೇಕು, 3 ಬರಿಬೇಕು. x, y, x, y ಕನಿಷ್ಠ 2 ಬೆಲೆ ಕರೆಕ್ಟ್ ತೊಗೊಂಬಿಡ್ರಿ. ಹಿಂಗೆ ಭಿನ್ನ ರಾಶಿಗಳಿಗೆ ಬಂದು ಅಂದ್ರೆ 2 ಬೆಲೆ ತೊಗೊಳ್ರಿ ನೀವು. ಭಾಳಷ್ಟು ಬೆಲೆ ಹುಡುಕಾಕ ನಿಮ್ಗೆ ತೊಂದರೆ ಆಗ್ತದೆ. ಅದಕ್ಕೆ 2 ಬೆಲೆ ಕನಿಷ್ಠ ಕರೆಕ್ಟ್ ತೊಗೋಬೇಕಷ್ಟ. ಇದು ನಿಮ್ಗೆ ಗಮನದಾಗಿರಲಿ ನೋಡ್ರಿ. 0 ಹಾಕಿದ್ರೆ ಏನಾಗೈತೆ ನೋಡ್ರಿ, ಮನಸ್ಸಿನಾಗ ಮಾಡಿ ನೋಡ್ಬೇಕು ಮೊದಲು. ಒಂದು ಕ್ಷಣ ಎಲ್ಲರೂ ಈ ಕಡೆ ನೋಡ್ರಿ, ಗಮನಿಸ್ರಿ ಎಲ್ಲರೂ. ಇಲ್ಲಿ 0 ಹಾಕಿದ್ನ ತಿಳ್ಕೊಡ್ರಿ, 2 ಮತ್ತು 0 ಗುಣಿಸಿದ್ರೆ ಎಷ್ಟು ಬಂತು, 0 ಬಂತ. 12 ರೊಳಗೆ 0 ಕಳೆದ್ರೆ 12 ಉಳಿತು. 12 3 ಬಾಗ್ತೈತಿಲ್ಲ, 3 ಬಾಗ್ ಹೋಗ್ಬೇಕು ಅದು ಉಳಿದ. ಆ ರೀತಿ ತೊಗೋಬೇಕು ಅಂದ್ರೆ ಎಷ್ಟು ಬರ್ತೈತಿ, 4 ಬರ್ತೈತಿ. ಇದೆಲ್ಲ ಮನಸ್ಸಿನಾಗ ಒಂದು ಪ್ಲಾನ್ ಮಾಡಿ ಇಟ್ಕೋಬೇಕು ನೀವು. ಅಥವಾ ಹಂಗೆ ಏನು ಬೇಕಾದ್ರೆ ತೊಗೊಳೋದಲ್ಲ, ಜಸ್ಟ್ ನೋಡ್ರಿ ಒಂದು ನಿಮಿಷ 0 ಅಂತ ತೊಗೊಳೋಣ, ಹಂಗೆ 0 ಇಟ್ಕೊಳ್ಳೋಣ. ಇಲ್ಲಿ ಇನ್ನು ನೋಡ್ರಿ ಮತ್ತೇನು ತೊಗೋಬೋದು ಹೇಳ್ರಿ, ನೀವು ಹೇಳ್ರಿ. 3 ತೊಗೊಳೋಣ, 3 ತೊಗೊಂಡ್ರೆ ಏನಾಕತ್ತಿ, 3 - 6 12 - 6 6 ಹೋದ್ರೆ 6 3 ಬಾಗ್ ಹೋಗ್ತೈತಿ. ಹಾಂ ಹೇಳ್ರಿ, ಏನು ಹೇಳಿದ್ರಿ, 3. ಈಗ ಇದನ್ನು ಬಿಡಿಸ್ತೀನಿ ನೋಡ್ರಿ, 0, 3 ತೊಗೊಂಡು ಬಿಡಿಸ್ತೀನಿ. ನೀವು ನನ್ನ ಜೊತೆ ಸಾಕಿ ಟೇಬಲ್ ರೆಡಿ ಮಾಡ್ಕೊಡಿ ಪಟ್ನ. ಲೇಟ್ ಮಾಡೋಂಗಿಲ್ಲ, ರಫ್ಲಿ ಡ್ರಾ ಮಾಡ್ರಿ, ಲೇಟ್ ಮಾಡಬೇಡ್ರಿ. x, y, x, y ರೆಡಿ ಮಾಡ್ಕೊರಿ. ಆಮೇಲೆ 0, 3, 2 ಬೆಲೆ ಹಾಕ್ಕೊಂಡಿದ್ದೀವಿ, ಇವತ್ತಿನ ಬಿಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಇನ್ನು ಮುಂದೆ ನೋಡ್ರಿ. x = 0 ಹಾಕಿದ್ರೆ ಏನಾಗ್ತದಪ್ಪ, y = ಏನಾಗ್ತದೆ, 12 - 2 * 0 ಡಿವೈಡೆಡ್ ಬೈ 3 ಅಂದರೆ 12 - 0 / 3 ಬರೆದದ್ದು ಅರ್ಥ ಆಯ್ತಾ. ನಾನು 12 / 3 ಅಂದಂಗೆ, ಇದು 3 1 - 3 - 4 ಅಂದರೆ 0 4
ಮೊದಲನೇ ನಿರ್ದೇಶಾಂಕ. 04 ಪಡೆಯುವಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ತೊಂದರೆ ಇದ್ದರೆ ಕೇಳ್ಬೋದು. ಕ್ಲಿಯರ್ ಆಯ್ತಾ ಎಲ್ರಿಗೂ? ಇನ್ಮೇಲೆ ಎರಡನೇ ಬೆಲೆ ಏನು ನೋಡಿರಿ, ಎಕ್ಸ್ ಇಜಿ ಕೊಟ್ಟು ಎಷ್ಟಿದೆ? 3 ಇದೆ. ನೀವೇ ಹೇಳಿದಿರಿ ವೈ ಈಕ್ವಲ್ ಟು 12 ಮೈನಸ್ 2 ಗುಣಲೆ 3 ಭಾಗಲೆ 3. ಎಕ್ಸ್ ಇದ್ದಲ್ಲಿ 3 ಹಾಕಬೇಕು, 12 ಮೈನಸ್ 6 ಭಾಗಲೆ 3, 12ರಾಗ 6 ಹೋದ್ರೆ 6, 6ಕ್ಕೆ 3ಲಿಂದ ಭಾಗಿಸ್ಬೇಕಲ್ಲ, 3 ಒಂದಲೇ 3 ಎರಡಲೇ ಅಂದರೆ 4 ಹಾಕಿದಾಗ, ಸಾರಿ 3 ಹಾಕಿದಾಗ ಎಷ್ಟು ಬಂತು? 2 ಬಂತು, ಅಂದರೆ 3 2. ಸಾಕು ಎರಡು ನಿರ್ದೇಶಾಂಕ. ಇದು ಮೊದಲನೆಯ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೊಳ್ತಕ್ಕಂಥ ಕೆಲಸ ಮುಗೀತು. ಇನ್ನು ಎರಡನೇ ಸಮೀಕರಣ ಏನಿದೆ ನೋಡ್ರಿ, ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಷ್ಟಿದೆ? 1 ಇದೆ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 1 ಇದನ್ನು ಬರ್ಕೊಡ್ರಿ. ಆ ಮೈನಸ್ ವೈ ಈ ಕಡೆ ಪಕ್ಷಾಂತರ ಮಾಡಿಕೊಟ್ರು, ಬಲಗಡೆ ಮೈನಸ್ ವೈ ಈ ಕಡೆ ಪಕ್ಷಾಂತರ ಮಾಡಿದ್ರೆ ಏನಾಯ್ತು? ಪ್ಲಸ್ ವೈ ಆಯಿತು. ಎಕ್ಸ್ ಇಲ್ಲೇ ಇರಲಿ, ಆ 1 ಈ ಕಡೆ ತೊಗೊಂಬರಿ, ಏನಾಯಿತು? ಮೈನಸ್ 1 ಅಂತ. ಅಂದರೆ ವೈ ಈಕ್ವಲ್ ಟು ಎಷ್ಟಾಯ್ತು ನಿಮಗೆ? ಎಕ್ಸ್ ಮೈನಸ್ 1. ಇನ್ನು ಮೇಲೆ ಎಕ್ಸ್ ವೈ ಮತ್ತು ಎಕ್ಸ್ ಕೊಮ ವೈ ಈ ಒಂದು ನಿರ್ದೇಶಾಂಕ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಇಲ್ಲೂ ಕೂಡ ನಿಖರವಾಗಿ ಎರಡು ಬೆಲೆಗಳನ್ನು ತಗೊಳ್ರಿ. ಒಂದು 0 ತಗೊಳ್ತೀನಿ, ಇನ್ನೊಂದು ಸ್ವಲ್ಪ ದೂರ ತಗೊಳ್ಳೋಣ 0ದಿಂದ, 5 ತಗೊಳ್ಳೋಣ. ಸಾಕಲ್ಲ? ಎಕ್ಸ್ ಈಕ್ವಲ್ ಟು 0 ಆದರೆ, ಎಕ್ಸ್ ಈಕ್ವಲ್ ಟು 0 ಆದರೆ ವಾಯ್ ಈಕ್ವಲ್ ಟು ಎಷ್ಟು ಆಗಬೇಕು? ಬರಿತಾ ಇದ್ರೆ ಎಲ್ಲರೂ ಕ್ವಿಕ್ಲಿ ಮೂವ್ ಆಗಿದ್ರೆ ನನ್ನ ಜೊತೆ ಜೊತೆ. ಎಕ್ಸ್ ಈಕ್ವಲ್ ಟು 0ಯನ್ನು ಹಾಕ್ಕೊಂಡ್ರೆ ವಾಯ್ ಈಕ್ವಲ್ ಟು 0 ಮೈನಸ್ 1 ಎಷ್ಟಾಯಿತು? ಮೈನಸ್ 1 ಮೈನಸ್ 1. ಈ ಸುಲಭೀಕರಣ ಅರ್ಥ ಆಗಬೇಕು ಎಲ್ರಿಗೂ. ಮೊದಲನೇ ನಿರ್ದೇಶಾಂಕ 0 ಕಾಮ ಮೈನಸ್ 1 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು ಇವಾಗ ಎಷ್ಟು ಹಾಕೋಣ? 5 ಹಾಕೋಬೇಕು, ಯಾಕಂದರೆ 5 ಅಂತ ನಾವು ಚಾಯ್ಸ್ ಮಾಡ್ಕೊಂಡಿದ್ದೀವಿ. 5 ಬಿಟ್ಟು ಬೇರೆ ತೊಗೋಬೋದು, ನೀವು 3 ತೊಗೋಬೋದು, 2 ತೊಗೋಬೋದು, ಏನು ತೊಂದರೆ ಇಲ್ಲ, ಮೈನಸ್ನಾಗೂ ತೊಗೋಬೋದು. ಎಕ್ಸ್ ಈಸ್ ಈಕ್ವಲ್ ಟು 5ನ್ನು ಹಾಕೊಂಡ್ಬಿಟ್ರೆ ವೈ ಈಕ್ವಲ್ ಟು 5 ಮೈನಸ್ 1, 5ರಾಗ 1 ಹೋದರೆ 4, ಅಂದರೆ 5 4. ನಿರ್ದೇಶಾಂಕ ಏನಾಯಿತು? 5 4. ನಿರ್ದೇಶಾಂಕ ಪಟ್ಟಿ ಎರಡನೇ ಸಮೀಕರಣಕ್ಕೂ ಸಿಕ್ತು. ಇನ್ಮೇಲೆ ಎಲ್ಲಿ ಹೋಗಬೇಕು? ಗ್ರಾಫಿಗೆ ಹೋಗಬೇಕು, ಎಕ್ಸ್ ಮತ್ತು ವಾಯ್ ಅಕ್ಷಗಳನ್ನು ರೆಡಿ ಮಾಡಿಕೊಡ್ರಿ. ಓಕೆ ನೋಡಿ, ಈ ನಕ್ಷೆಯಲ್ಲಿ ಮೊದಲನೇ ಸಮೀಕರಣ ನೋಡೋಣ. 2x + 3y = 12ಗೆ ನಿರ್ದೇಶಾಂಕಗಳು 0 4 ಮತ್ತು 3 2 ನೋಡಿ. ಮೊದಲನೇ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕ 0 4, ಎಕ್ಸ್ ಈಕ್ವಲ್ ಟು 0 ಇದೆ ಅಂದಮೇಲೆ ಇದು ವಾಯ್ ಅಕ್ಷದ ಮೇಲೇ ಬರಬೇಕು. 0 4 ಎಲ್ಲಿ ಬರುತ್ತೆ? ಇದು ನಮಗೆ 0 4ನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಬಿಂದು. ಇನ್ಮೇಲೆ ಎರಡನೇದೇನಿದೆ? 3 2 ಇದೆ. 3 ಏನು? ಎಕ್ಸ್ ನಿರ್ದೇಶಾಂಕ, ಎಕ್ಸದ ಮೇಲೆ 3 ಮತ್ತು ವಾಯ್ದ ಮೇಲೆ 2. 3 2 2 ಛೇದಿಸ್ತಕ್ಕಂಥ ಬಿಂದುಗಳನ್ನು ಗೊತ್ತು ಮಾಡ್ಕೊಳ್ರಿ. ಆಮೇಲೆ ಇದೇನಾಗುತ್ತೆ ನೋಡಿ, 3 2 ಆಗುತ್ತೆ. ಇನ್ನು ಒಂದು ಅಳತೆ ಪಟ್ಟಿಯನ್ನು ತೆಗೆದುಬಿಟ್ಟು ಇವೆರಡನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ನೋಡಿ, ಈ ಒಂದು ರೇಖೆ ನಿಮಗೆ ಏನನ್ನು ಪ್ರತಿನಿಧಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರಬೇಕು. ಇದು ಯಾವ ಸಮೀಕರಣದ ನಕ್ಷೆಯಾಗಿದೆ ಅಂತಂದರೆ 2x + 3y = 12. ಇದು 2x + 3y = 12 ಪ್ರತಿನಿಧಿಸ್ತಕ್ಕಂಥದ್ದು. ಇನ್ಮೇಲೆ ನಾವೇನು ಮಾಡಬೇಕು? ಎರಡನೇ ಒಂದು, ಇವಾಗ ನಾವು ಇದನ್ನು ರೀಪ್ರೆಸೆಂಟೇಷನ್ ಮಾಡಿದ್ದೀವಿ, ಇದ್ರ ಕೆಲಸ ಮುಗೀತು, ಈ ನಕ್ಷೆಯನ್ನು ಗುರುತಿಸಿದ್ವಿ. ಇನ್ಮೇಲೆ ಎರಡನೇದಿದೆಯಲ್ಲ, x - y = 1, x - y = 1ನ್ನು ಪ್ರತಿನಿಧಿಸ್ತಕ್ಕಂಥ ಕೆಲಸ ಮಾಡೋಣ. ಅದಕ್ಕೆ ಎರಡು ನಿರ್ದೇಶಾಂಕಗಳಿದೆ, 0 - 1 ಮತ್ತು 5 4. 0, -1 ಎಲ್ಲಿ ಬರಬೇಕು? ಇಲ್ಲಿ ಬರಬೇಕು, 0, -1. ಆಮೇಲೆ 5 4 ಇದೆ, x = 5, y = ಎಷ್ಟು? 4. ಎಕ್ಸ್ ಅಕ್ಷದ ಮೇಲೆ 5, y = ಎಷ್ಟು? 4. 5 4 ನೋಡಿ, 5 4ನ್ನು ನಾನು ಗುರುತಿಸ್ಕೊಂಡೆ. ಇನ್ನು ಮೇಲೆ ಈ ಎರಡೂ ಬಿಂದುಗಳನ್ನು ಸೇರಿಸ್ತಕ್ಕಂತಹ ಕೆಲಸವನ್ನು ಮಾಡಿ ನೋಡಿ ಏನಾಗುತ್ತೆ. ಯಾವ್ಯಾವ ಬಿಂದುಗಳು? 0 - 1 ಇಲ್ಲಿದೆ ನಿಮಗೆ, 0, -1, ಆಮೇಲೆ 5 4 ಇಲ್ಲಿದೆ. ಇವೆರಡನ್ನು ಒಂದು ಅಳತೆ ಪಟ್ಟಿಯನ್ನು ತೆಗೆದುಬಿಟ್ಟು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೋಡಿ. ದಯವಿಟ್ಟು ಕೇರ್ಫುಲ್ಲಿ ಆಗಿ, ನಾವು ಎಲ್ಲಿಯೂ ಕೂಡ ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಆಗದ ಹಾಗೆ
ನಿಖರವಾಗಿ ಸೇರಿಸತಕ್ಕಂತ ಕೆಲಸವನ್ನ ಮಾಡಬೇಕು. ಈಗ ನನಗೆ ಏನು ಸಿಕ್ತು ಅಂತಂದ್ರೆ ಇದು ಏನನ್ನ ಪ್ರತಿನಿಧಿಸುತ್ತಾ ಇದೆ ನಮಗೆ x - y = 1 ಅನ್ನು ಪ್ರತಿನಿಧಿಸುತ್ತಾ ಇದೆ. ಇನ್ಮೇಲೆ ಈ ಎರಡು ನಕ್ಷೆಗಳು ಛೇದಿಸತಕ್ಕಂತ ಛೇದನ ಬಿಂದುವನ್ನು ನೋಡಿ ಆ ಛೇದನ ಬಿಂದುವನ್ನು ನೀವು x ಅಕ್ಷಕ್ಕೆ ಸೇರಿಸಿಬಿಟ್ರೆ x ನ ಬೆಲೆ ಸಿಗುತ್ತೆ 3. ಹಾಗೇನೇ y ಅಕ್ಷಕ್ಕೆ ಈ ಕಡೆ y ಅಕ್ಷಕ್ಕೆ ಸೇರಿಸೋಣ ನೋಡಿ y ಅಕ್ಷಕ್ಕೆ ಸೇರಿಸಿದ್ರೆ 2 ಸಿಗುತ್ತೆ. ಅಂದ್ರೆ ನಕ್ಷೆಯಿಂದ ಏನ್ ನಮಗೆ ಕಂಡುಬರ್ತದೆ ಅಂದ್ರೆ ಇದು x ನ ಬೆಲೆ ನಕ್ಷೆಯಿಂದ x ಈಸ್ ಈಕ್ವಲ್ ಟು ನೋಡಿ ಬರಿತಾ ಇದ್ದೀನಿ ನಕ್ಷೆಯಿಂದ ತೀರ್ಮಾನ ಇದು ನಮ್ಮ ಕೊನೆಯ ತೀರ್ಮಾನ ಪರಿಹಾರ ಅಂತ ಹೇಳ್ಬೋದು. x ಈಸ್ ಈಕ್ವಲ್ ಟು ಎಷ್ಟು 3 ಮತ್ತೆ y ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತಂದ್ರೆ 2. ಇದು ನಮಗೆ ಬೇಕಾಗಿರ್ತಕ್ಕಂತಹ ಪರಿಹಾರ x ಈಕ್ವಲ್ ಟು 3 ಮತ್ತೆ y ಈಕ್ವಲ್ ಟು 2 ಈ ಒಂದು ಸಮೀಕರಣಕ್ಕೆ ಈ ಸಮೀಕರಣಗಳ ಜೋಡಿಗೆ ಕೊಟ್ಟಿರ್ತಕ್ಕಂಥ ಸಮೀಕರಣಗಳ ಜೋಡಿಗೆ ಪರಿಹಾರ ಆಗುತ್ತೆ. ಮತ್ತೆ ಸೂಕ್ತವಾಗಿರತಕ್ಕಂಥ ಪ್ರಮಾಣವನ್ನು ಪ್ರತಿಯೊಂದು ಗ್ರಾಫ್ಗೆ ತಾವು ಬರೀತಕ್ಕಂಥ ಕೆಲಸವನ್ನ ಮಾಡಿ. 2x ಪ್ಲಸ್ 2x ಪ್ಲಸ್ y ಈಕ್ವಲ್ ಟು 6 ಒಂದು ಸಮೀಕರಣ ಇದೆ. ಆಮೇಲೆ 2x ಮೈನಸ್ y ಈಸ್ ಈಕ್ವಲ್ ಟು 2 ಇನ್ನೊಂದು ಸಮೀಕರಣ ಇದೆ. ಇದು ಕೂಡ ಮಾರ್ಚ್ 2019ಗೆ 4 ಅಂಕಕ್ಕೆ ಬಂದಿರತಕ್ಕಂಥ ಒಂದು ಪ್ರಶ್ನೆ ಮಾರ್ಚ್ 2019. ಈ ಎರಡು ವರ್ಕ್ಶೀಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಪರೀಕ್ಷಾ ಪ್ರಶ್ನೆಗಳಿದಾವೆ. 2x ಪ್ಲಸ್ ವಾಯ್ ಈಕ್ವಲ್ ಟು 6 ಇದೆಯಲ್ಲ, ಮೊದಲನೇ ಸಮೀಕರಣ 2x ಪ್ಲಸ್ ವಾಯ್ ಈಕ್ವಲ್ ಟು 6 ಬರ್ಕೊಡ್ರಿ. ನಾವು ಯಾವುದಕ್ಕೆ ಬಿಡಿಸ್ಕೋಬೇಕು? ಮೊದಲ ವಾಯ್ಗೆ ಬಿಡಿಸ್ಕೋಬೇಕು. ಬರೀತಿದ್ರಿ ಎಲ್ಲರೂ? ಬರೆದ್ರಿ. ವಾಯ್ ಈಕ್ವಲ್ ಟು ಎಷ್ಟು ಬರೀತೀರಿ? 6 ಮೈನಸ್ 2x, 6 ಮೈನಸ್ 2x. 2x ಈ ಕಡೆ ಪಕ್ಷಾಂತರ ಮಾಡ್ಕೊಂಡ್ರಿ. ನಿಮಗೆ ಇನ್ಮೇಲೆ ನಿರ್ದೇಶಾಂಕ ಪಟ್ಟಿಯನ್ನು ಗೊತ್ತು ಮಾಡ್ಕೋಬೇಕು. ಎಕ್ಸ್ ವಾಯ್ ಮತ್ತು ಎಕ್ಸ್ ಕಾಮ ವಾಯ್ ಇಲ್ಲಿ 2 ತಗೊಳ್ರಿ ಅಥವಾ 3 ತಗೋರಿ ಬೆಲೆಗಳನ್ನ. ಸರಿ ನೋಡ್ರಿ, 3 ಬೆಲೆಗಳನ್ನು ತಗೊಳ್ಳೋಣ. ಎಕ್ಸ್ ಈಕ್ವಲ್ ಟು 1 ತಗೋಬೋದು, 3 ತಗೋಬೋದು, 2 ತಗೋಬೋದಲ್ಲ. ಸರಿ, ಪಟ್ಟಿ ತಯಾರಾಯ್ತು. ಮೊದಲನೇ ಅಡ್ಡ ಸಾಲಿನೊಳಗೆ ಬೆಲೆಗಳನ್ನು ಎಕ್ಸದ್ದು ಬರೆದ್ರಿ. ಓಕೆ, ಬರ್ದಾಗಿದೆ. ಇನ್ಮೇಲೆ ಬಿಡಿಸೋಣ ವಾಯ್ನ ಬೆಲೆ ಏನು ಬರುತ್ತೆ ನೋಡೋಣ. ಎಕ್ಸ್ ಈಸ್ ಈಕ್ವಲ್ ಟು 1 ಆದೇಶಿಸಿದಾಗ ವಾಯ್ ಈಕ್ವಲ್ ಟು 6 - 2 * 1 ಅಂದರೆ 6 - 2, 6 × 2 ಹೋದರೆ ಎಷ್ಟು? 4. ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು 3 ತೊಗೊಂಡಿದ್ರಿ, ವಾಯ್ ಈಕ್ವಲ್ ಟು 6 - 2x ಇದೆ, ಎಕ್ಸ್ ಅಂದರೆ 3, 6 - 6 ಅಂದರೆ ಎಷ್ಟು ಬಂತು? 0 ಬಂತು. ಇನ್ಮೇಲೆ ಎಕ್ಸ್ ಈಸ್ ಈಕ್ವಲ್ ಟು 2 ಆದೇಶಿಸಿದರೆ ವಾಯ್ ಈಕ್ವಲ್ ಟು 6 - 2x ಇದೆ, ಎಕ್ಸ್ ಅಂದರೆ ಎಷ್ಟು? 2, 6 - 4 ಅಂದರೆ ಎಷ್ಟು ಬಂತು? 2 ಬಂತು. ಅಂದರೆ 1 ಆದೇಶಿಸಿದಾಗ ಎಷ್ಟು ಬಂದಿದೆ? 4 ಬಂದಿದೆ. ಅಂದರೆ 1, 4 ಅಂತ ಬರೀರಿ. ಈ 3 ಆದೇಶಿಸಿದಾಗ 0 ಬಂದಿದೆ, 3, 0 ಬರೀರಿ. ಆಮೇಲೆ 2 ಆದೇಶಿಸಿದಾಗ ಎಷ್ಟು ಬಂದಿದೆ? 2 ಬಂದಿದೆ. ಏನಾದರೂ ತಪ್ಪಾಗಿದ್ದರೆ ಹೇಳಬೇಕಾ? 2, 2. ಸೊ ಇವಾಗ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ರೆಡಿ ಮಾಡ್ಕೊಂಡ್ವಿ. ಇದೇ ತೆರನಾಗಿ ಎರಡನೇ ಸಮೀಕರಣವನ್ನು ತಗೊಳ್ಳಿ. 2x - y ಈಕ್ವಲ್ ಟು 2, ಇದು ನಿಮಗೆ ಇರತಕ್ಕಂತಹ ಎರಡನೇ ಸಮೀಕರಣ. ಮೈನಸ್ ವಾಯನ್ನು ಬಲಭಾಗಕ್ಕೆ ತೊಗೊಂಬಂದರೆ ಪ್ಲಸ್ ವಾಯ್ ಆಯಿತು. 2x ಇಲ್ಲೇ ಇರಲಿ, ಬಲಭಾಗದಲ್ಲಿರ್ತಕ್ಕಂಥ 2 ಎಡಭಾಗಕ್ಕೆ ತಂದರೆ ಏನಾಗತ್ತೆ? -2 ಆಗತ್ತೆ. ಅಂದರೆ ವಾಯ್ ಈಕ್ವಲ್ ಟು ಎಷ್ಟಾಯಿತು? 2x - 2, ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್. ಇಲ್ಲಿ ನಾನು 2 ಬೆಲೆ ತಗೋತೀನಿ, 2 ತೊಗೊಂಡ್ರೆ ನಡೀತೈತೆ, ಏನು ತಪ್ಪಿಲ್ಲ, ಕನಿಷ್ಠ 2 ಆದರೂ ತೊಗೋಬೇಕು. 0 - 2 ಅಂತ ತಗೊಳ್ಳೋಣ, 0 - 2 ಅಂತ ತಗೊಳ್ಳೋಣ. ಎಕ್ಸ್ ಈಸ್ ಈಕ್ವಲ್ ಟು 0 ಆದೇಶಿಸಿದರೆ ಏನಾಗತ್ತಾ?
ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು 2 ಆದೇಶಿಸಿದ್ರೆ ಏನಾಗುತ್ತೆ ನೋಡೋಣ ಪಟ್ಟಿ ಸಿದ್ಧಪಡಿಸ್ಕೊಂಡ್ರ ಜೊತೆ ಜೊತೆ ಮಾಡ್ತಾ ಸಾಗಬೇಕು ಯಾರು ಹಿಂದೆ ಉಳಿಬಾರದು ಎಕ್ಸ್ ಇಸ್ ಈಕ್ವಲ್ ಟು 0 ಆದೇಶಿಸಿದ್ವಿ ಆಗ ವೈ ಈಕ್ವಲ್ ಟು 2 ಗುಣಲೆ ಎಸ್ 2 ಎಕ್ಸ್ ನ ಬೆಲೆ 0 ಮೈನಸ್ 2 0 ಮೈನಸ್ 2 ಅಂದ್ರೆ ಉಳಿತ ಎಷ್ಟು ಮೈನಸ್ 2 ಉಳಿತು ಆಮೇಲೆ ಇನ್ನೊಂದು ಬೆಲೆ ಎಕ್ಸ್ ಈಕ್ವಲ್ ಟು 2 ತಗೊಂಡಿದ್ರಿ x equal to 2 ಹಾಕಿ x equal to 2 ಆದಾಗ y is equal to y is equal to ಎಷ್ಟು 2x ಇದೆ ಅಂದ್ರೆ 2 ಗುಣಲೆ 2 ಮೈನಸ್ 2 4 ಮೈನಸ್ 2 ಅಂದ್ರೆ ಎಷ್ಟು ಬಂತು ಪ್ಲಸ್ 2 ಬಂತು ಅಂದ್ರೆ x equal to 0 ಆದಾಗ y ನ ಬೆಲೆ ಎಷ್ಟು ಮೈನಸ್ 2 ಅಂದ್ರೆ 0, ಮೈನಸ್ 2 x equal to 2 ಆದಾಗ y ನ ಬೆಲೆ ಎಷ್ಟು ಬಂದಿದೆ 2 ಬಂದಿದೆ ಅಂದ್ರೆ ಮುಂದಿನ ನಿರ್ದೇಶಾಂಕ ಎಷ್ಟು 2, 2 ಅರ್ಥ ಆಯ್ತಾ ಎಲ್ಲರಿಗೂ ಮುಂದಿನ ಕೆಲಸ ಏನು ಎಲ್ಲ ಹೋಗಬೇಕು ಓಕೆ ನೋಡಿ ಮೊದಲನೇ ಒಂದು ಸಮೀಕರಣ ಏನಿದೆ ಇಲ್ಲಿ 2x + y = r ಇದೆ ಇದಕ್ಕೆ ಮೊದಲನೇ ನಿರ್ದೇಶಾಂಕ 1 4 ಇದೆ x equal to 1 y equal to 4 ಅದನ್ನ ಗುರುತಿಸ್ಕೊಳ್ಳೋಣ 1 4 ಅನ್ನು ಗುರುತಿಸೋಣ 1, 4 ಇದು ನಿಮಗೆ 1, 4 ಅನ್ನು ಪ್ರತಿನಿಧಿಸುತ್ತದೆ ಆಮೇಲೆ 3 0 x equal to 3 y equal to 0 3 0 x y 0 ಇದೆ ಅಂದ್ರೆ ಅದು x ಅಕ್ಷದ ಮೇಲೆ ಬರಬೇಕು 3, 0 3, 0 2, 2 x equal to 2 ಮತ್ತೆ y equal to 2 2, 2 ನೋಡಿ 2 2 ನಮಗೆ 3 ಬಿಂದುಗಳನ್ನು ಗುರುತಿಸತಕ್ಕಂತ ಕೆಲಸ ಇವಾಗ ಪೂರ್ಣ ಆಯ್ತು ಈಗ ಏನು ಮಾಡಿ ಒಂದು ಅಳತೆ ಪಟ್ಟಿಯನ್ನು ತೆಗೆದುಬಿಟ್ಟು ಇವುಗಳನ್ನು ಸೇರಿಸತಕ್ಕಂತ ಕೆಲಸವನ್ನು ಮಾಡಿ ನಿಮಗೆ ಏನಾಗುತ್ತೆ ಅಂತಂದ್ರೆ ಇವಾಗ ನೋಡಿ ಯಾವುದು 2x + y = r ಇದು ಏನನ್ನ ಪ್ರತಿನಿಧಿಸುತ್ತಾ ಇದೆ 2x + y = r ಅನ್ನು ಪ್ರತಿನಿಧಿಸುತ್ತಾ ಇದೆ ನಕ್ಷೆ ಇಲ್ಲಿ ನಾವು ಈಗಾಗಲೇ 3 ಬಿಂದುಗಳನ್ನು ಗುರುತಿಸಿ 1 ಇದು 2 ಆಮೇಲೆ ಇದು 3 0 2 2 1 4 ಸರಿ ಇದೆಲ್ಲ 1 4 3 0 2 2 ಸರಿ ಇವಾಗ ಈ ಒಂದು ಸಮೀಕರಣದ ನಕ್ಷೆಯನ್ನು ಪ್ರತಿನಿಧಿಸತಕ್ಕಂತ ಕೆಲಸ ಪೂರ್ಣ ಆಯಿತು ಇನ್ನು ನಾವೇನು ಮಾಡಬೇಕು 2x - y = 2ಕ್ಕೆ ಸಾಗೋಣ ಎರಡು ಬಿಂದುಗಳನ್ನು ತಗೊಂಡಿದ್ದೀವಿ 0 ಮೈನಸ್ 2 x equal to 0 ಇದೆ ಅಂದ್ರೆ ಇದು ನಿಮಗೆ y ಅಕ್ಷದ ಮೇಲೆ ಬರಬೇಕು 0 ಮೈನಸ್ 2 0 ಮೈನಸ್ 2 ನೋಡಿ ಇಲ್ಲಿ ಬರುತ್ತೆ ಇದು 0, ಮೈನಸ್ 2 ಆಗುತ್ತೆ ಇನ್ಮೇಲೆ 2 2 ಇದೆ x equal to 2 ಮತ್ತೆ y equal to 2 ಈಗಾಗಲೇ ಗುರುತಿಸಲ್ಪಟ್ಟಿದೆ ನೋಡಿ ಮತ್ತೊಂದು ಸಲ ಏನು ಗುರುತಿಸತಕ್ಕಂತ ಅವಶ್ಯಕತೆ ಇಲ್ಲ 2 2 ಈಗಾಗಲೇ ಬಂದಿದೆ ಇವುಗಳನ್ನು ಸೇರಿಸತಕ್ಕಂತ ಕೆಲಸವನ್ನು ಮಾಡಿ ಈಗ ಇವುಗಳನ್ನು ಸೇರಿಸಿಬಿಟ್ರೆ ನಿಮಗೆ ಏನು ಬರುತ್ತೆ ನೋಡಿ ದಯವಿಟ್ಟು ಗಮನಿಸಿ ನಾನು ಈ ಎರಡು ನಕ್ಷೆಗಳನ್ನು ಸೇರಿಸ್ತಾ ಇದ್ದೇನೆ ಸರಿನಾ ನೋಡಿ ಇವೆರಡು ಎಲ್ಲಿ ಸಂಧಿಸ್ತಾ ಇದ್ದಾವೆ ಅನ್ನೋದನ್ನು ಸ್ಪಷ್ಟವಾಗಿ ಗಮನಿಸ್ಬೇಕು ತಾವು ಸರಿಯಾಗಿ ಗಮನಿಸಿ ಇವೆರಡು 2, 2 ಅಂತಕ್ಕಂತ ಬಿಂದುವಿನಲ್ಲಿ ಸಂಧಿಸೋದು ನಮಗೆ ಕಾಣಿಸ್ತಾ ಇದೆ ಮೊದಲಿಗೆ ಈ ಸಮೀಕರಣವನ್ನು ಹೆಸರಿಸಿ ಏನಂತ ಹೆಸರಿಸ್ತೀರಾ 2x ಮೈನಸ್ y ಈಕ್ವಲ್ ಟು 2 2x ಮೈನಸ್ y ಈಕ್ವಲ್ ಟು 2 ಅನ್ನು ಪ್ರತಿನಿಧಿಸ್ತಾ ಇದೆ ಇನ್ಮೇಲೆ ಈ ಛೇದನ ಬಿಂದುವಿಗೆ ಬಂದು ಛೇದನ ಬಿಂದು x ಅಕ್ಷದ ಮೇಲೆ ಎಲ್ಲಿ ಬಂದಿದೆ 2 ಆಮೇಲೆ y ಅಕ್ಷದ ಮೇಲೆ ಎಲ್ಲಿ ಸೇರ್ತಾ ಇದೆ ನೋಡಿ ಅದು 2ಕ್ಕೆ ಸೇರ್ತಾ ಇದೆ ಅಂದರೆ ನಾನೇನು ತೀರ್ಮಾನವನ್ನು ಕೊಡ್ತೀನಿ ಅಂತಂದರೆ ನಕ್ಷೆಯಿಂದ ನಮಗೆ ಪರಿಹಾರ ಕೊಟ್ಟಿರತಕ್ಕಂಥ ಸಮೀಕರಣಗಳ ಜೋಡಿಗೆ ಪರಿಹಾರ ಏನಾಗುತ್ತೆ ಹೇಳ್ತೀರಾ ಎಕ್ಸ್ ಈಸ್ ಈಕ್ವಲ್ ಟು 2 1 ಆಮೇಲೆ ವೈ ಈಕ್ವಲ್ ಟು ಎಷ್ಟು 2 ಇದು ಕೂಡ 2 2 ಆಗುತ್ತೆ ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ
ಇದು ಕೂಡ ನಿಮ್ಮ ಪರೀಕ್ಷೆಗೆ ಬಂದಿರತಕ್ಕಂತ ಪ್ರಶ್ನೆ x + y = 14 ಇದೆ ಆಮೇಲೆ ಎರಡನೇ ಸಮೀಕರಣ x - y = 4 ಇದೆ ಇದು ನಿಮಗೆ ಜೂನ್ 2019 ಗೆ 4 ಅಂಕ ಮತ್ತೆ ಇವೇ ಪ್ರಶ್ನೆಗಳನ್ನು ಸಮ್ ಟೈಮ್ಸ್ 5 ಮಾರ್ಕ್ಸ್ ಗೆ ಕೂಡ ಕೇಳಿದ ಉದಾಹರಣೆ ಇದೆ 4 ಅಂಕಕ್ಕೆ ಬಂದಿರತಕ್ಕಂತ ಒಂದು ಪ್ರಶ್ನೆ ಸರಿ ಮೊದಲನೇ ಸಮೀಕರಣ ಬರ್ಕೊಳ್ಳೋಣ x + y = 14 ಅನ್ನು ಬರ್ಕೊಳ್ಳಿ ಅಂದ್ರೆ y = ಎಷ್ಟು ಆತು 14 - x 14 - x ಇಲ್ಲಿ x y ಮತ್ತೆ x, y ಅಂತ ತಗೊಳ್ಳಿ ಸರಿಯಾಗಿ ಎರಡು ಬೆಲೆ ತಗೊಂಡ್ಬಿಡ್ರಿ ಸಾಕು x = ಏನು ತಗೊಳ್ಳೋಣ 7 ತಗೋಬಹುದಲ್ಲ 7 ಹಿಡಿಯುತ್ತೆ ನಿಮಗೆ x equal to 7 ಹಾಕಿದ್ರೆ y ಎಷ್ಟು ಬರುತ್ತೆ ನೋಡಿ ಅದು ಆಮೇಲೆ ನೋಡೋಣ ಇನ್ನೊಂದು ಬೆಲೆ ಯಾವುದು ಹೇಳ್ರಿ 6 ತಗೊಳ್ಳೋಣ 6 ತಗೊಂಡ್ರೆ ಭಾಳ ಸಮಯ ಬರುತ್ತೆ ನೋಡಿ 5 ತಗೊಂಡ್ರೆ ಭಾಳ 9 ಆಗ್ತದೆ ನಿಮ್ಗೆ ಹಿಡಿಯೋದು ಕಷ್ಟ 6 ತಗೊಳ್ಳೋಣ ಸರಿ 6 ತಗೊಳ್ಳಿ ಇಷ್ಟಕ್ಕೆ ಬಿಡಿಸ್ಕೊಂಬಿಡ್ರಿ x is equal to 7 ಆದಾಗ y equal to 14 - 7 14 ರಾಗಿ 7 ಆದ್ರೆ ಎಷ್ಟು 7 ಬಹಳ ಸುಲಭ ಇದೆ ಯಾಕಂದ್ರೆ ಉಳಿತಾ ಇದ್ರೆ ಬರ್ರಿ ಬೇಗ x equal to 7 ನ ಆದೇಶಿಸಿದ್ರೆ y is equal to ನಮಗೆ ಎಷ್ಟು ಬರುತ್ತೆ 14 - 7 ಹೇಗೆ ಬಂತದ್ದು ಗೊತ್ತಾಯ್ತಲ್ಲ ಇನ್ನ ಮೇಲೆ x is equal to 6 ಅನ್ನು ಹಾಕಿದ್ರೆ y = 14 - 6 14 ರಾಗಿ 6 ಹೋದ್ರೆ 8 ಅಂದ್ರೆ x ದ ಮೇಲೆ y ದ ಮೇಲೆ 8 ರವರೆಗೆ ನಮಗೆ ಹಿಡಿಬೇಕು ಆ ರೀತಿ ನಾವು ನಿರ್ದೇಶದು ನಿರ್ದೇಶಾಂಕ ವ್ಯವಸ್ಥೆ x ಅಕ್ಷ y ಅಕ್ಷ ತಗೊಳ್ತಿರಲ್ಲ ಅಲ್ಲಿ ಹೊಂದಿಸ್ಕೋಬೇಕು ಸರಿಯಾಗಿ 7 ಇದ್ದಾಗ ಎಷ್ಟು ಬಂತು 7 ಬಂತು ಅಂದ್ರೆ 7 7 ಆಮೇಲೆ 6 ಇದ್ದಾಗ ಎಷ್ಟು ಬಂತು 8 ಅಂದ್ರೆ 6, 8 ಇಷ್ಟು ಮೊದಲನೇ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯ ವ್ಯವಸ್ಥೆ ಆಯಿತು ಇನ್ನು ಎರಡನೇದು ಬಹಳ ಸುಲಭ ಇದೆ x - y = 4 ಇದೆ ಆ ಮೈನಸ್ y ಅನ್ನು ಈ ಕಡೆ ತಗೊಂಡ್ಬಂದ್ಬಿಟ್ರೆ ಏನಾಗುತ್ತೆ ಪ್ಲಸ್ y ಆಗುತ್ತೆ ಬರದ್ರ ಬರೀಬೇಕು ಎರಡನೇ ಸಮೀಕರಣ ಬರೀಬೇಕು ಕೆಲವರು ಬರಿತಾ ಇಲ್ಲ x - y = 4 ತಗೊಂಡಿದ್ರಿ x - y = 4 ಮೈನಸ್ y ಆ ಕಡೆ ಹೋಯಿತು ಆ 4 ಈ ಕಡೆ ತಂದ್ರೆ ಮೈನಸ್ 4 ಆಯಿತು ಅಂದ್ರೆ y equal to x minus 4 ಇಲ್ಲಿ ಕೂಡ x y ಮತ್ತೆ x, y ರೆಡಿ ಮಾಡ್ಕೊಳ್ಳೋಣ ಎರಡು ಬೆಲೆಗಳನ್ನು ಮಾತ್ರ ತಗೊಳ್ತಾ ಇದ್ದೀನಿ ಇಲ್ಲಿ ಕೂಡ ನೋಡ್ರಿ x is equal to 2 ತಗೊಳ್ಳೋಣ x is equal to 4 ತಗೊಳ್ಳೋಣ ಸಾಕಿಷ್ಟು ಅರ್ಥ ಆಯ್ತಾ ಎರಡು ಬೆಲೆಗಳು ಸಾಕಲ್ಲ x is equal to 2 ಅನ್ನು ಹಾಕಿದ್ರೆ ಏನು ಬರುತ್ತೆ ಮತ್ತೆ 4 ಅನ್ನು ಹಾಕಿದ್ರೆ ಏನು ಬರುತ್ತೆ ಅಂತ ನೋಡೋಣ ಟೇಬಲ್ ರೆಡಿ ಮಾಡ್ಕೊಂಡ್ರಿ ಸರಿ x is equal to ಎರಡು ಆದರೆ y is equal to ಎಷ್ಟಾಗತ್ತೆ ನೋಡಿ x equal to 2 ಆದರೆ y is equal to 2 minus 4 ವ್ಯತ್ಯಾಸ 2 ದೊಡ್ಡ ಅಂಕಿ ಚಿಹ್ನೆ ಇಡಬೇಕು ಮೈನಸ್ 2 x is equal to 4 ಆದರೆ y is equal to 4 minus 4 4 4 ಹೋದ್ರೆ ಎಷ್ಟು 0 ಬರುತ್ತಾ ಹಾಗಾಗಿ 2 ಮೈನಸ್ 2 ಮೊದಲನೇ ನಿರ್ದೇಶಾಂಕ ಆಮೇಲೆ ಎರಡನೇ ನಿರ್ದೇಶಾಂಕ 4 0 4,0 ನೋಡಿ ವಿದ್ಯಾರ್ಥಿಗಳು ಇಲ್ಲಿ ನಾನು ಮೊದಲಿಗೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 14 ನಿರ್ದೇಶಾಂಕಗಳನ್ನು ಗುರುತಿಸ್ತೀನಿ ಎಕ್ಸ್ ಈಕ್ವಲ್ ಟು 7 ವೈ ಈಕ್ವಲ್ ಟು 7 ಎಕ್ಸ್ 7 ಮತ್ತೆ ವೈ ಈಕ್ವಲ್ ಟು 7 ಎರಡು ಎಲ್ಲಿ ಬರುತ್ತೆ ನೋಡಿ 7 ಸರಿ ಇದೆಯಾ ನೋಡಿ ನೀವು ಗುರುತಿಸ್ತಾ ಸಾಗಿ 7,7 ಇನ್ ಎಕ್ಸ್ ಈಕ್ವಲ್ ಟು 6 ಇದ್ದಾಗ ವೈ ಈಕ್ವಲ್ ಟು 8 6,8 ನೋಡಿ 6,8 ಅನ್ನು ಗುರುತಿಸ್ಕೊಂಡೆ ಹಾಗೇನೆ 5,9 5 ಇದ್ದಾಗ x ಈಕ್ವಲ್ ಟು 5 ಇದ್ದಾಗ y ಈಕ್ವಲ್ ಟು ಎಷ್ಟಿದೆ 9 ಇದೆ ನೋಡಿ ಸರಿ ಇದೆಯಾ 5,9 ಈ ಮೂರನ್ನು ಏನು ಮಾಡೋಣ ಅಂತಂದರೆ ಒಂದು ಸ್ಕೇಲನ್ನು ಬಳಸಿ
ಸೇರಿಸ್ತಕ್ಕಂತ ಕೆಲಸವನ್ನು ಮಾಡಿ. ಇಲ್ಲಿ ಮೂರು ಬಿಂದುಗಳನ್ನು ನೋಡಿ, ಒಂದು 5 9, ಇನ್ನೊಂದು 6 8, ಆಮೇಲೆ 7 7. ಇದು ಯಾವ ನಕ್ಷೆಯನ್ನ ಪ್ರತಿನಿಧಿಸ್ತಾ ಇದೆ? ಇದು ಇದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 14 ಅನ್ನ ಪ್ರತಿನಿಧಿಸ್ತಾ ಇದೆ. ಈಗ ನಾನು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 14 ನ ನಕ್ಷೆಯನ್ನು ಹಾಕಿದೆ. ಇನ್ನು ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4ಕ್ಕೆ ಬರೋಣ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4ಕ್ಕೆ 2 - 2 ಮೊದಲನೇ ನಿರ್ದೇಶನ, ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು ಮೈನಸ್. ನೋಡಿ, 2 - 2, ಆಮೇಲೆ 4 0 ಇದೆ. ಎಕ್ಸ್ ಈಕ್ವಲ್ ಟು 4 ಮತ್ತೆ ವೈ ಈಕ್ವಲ್ ಟು 0 ಅಂದ್ರೆ ನಿಮಗೆ ಇಲ್ಲಿ ಬರುತ್ತೆ 4, 0. ಆಮೇಲೆ ಎಕ್ಸ್ ಈಕ್ವಲ್ ಟು 6 ಆದಾಗ ವೈ ಈಕ್ವಲ್ ಟು ಎಷ್ಟು? 2. ನೋಡಿ, 6, 2. ಈಗ ಈ ಮೂರು ಬಿಂದುಗಳನ್ನು ನಾವೇನು ಮಾಡೋಣ, ಒಂದು ಅಳತೆ ಪಟ್ಟಿಯನ್ನು ತೆಗೆದುಬಿಟ್ಟು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ನೋಡಿ, ಇವುಗಳನ್ನು ಸೇರಿಸಿಬಿಟ್ರೆ ನಮಗೆ ಅವೆರಡು ಎಲ್ಲಿ ಛೇದಿಸ್ತಾ ಇದ್ದೇವೆ ಅನ್ನೋದನ್ನು ಸರಿಯಾಗಿ ಗಮನಿಸಿ. ಇವೆರಡು ನಮಗೆ ಸರಿಯಾಗಿ ನಿಖರವಾಗಿ ಎಲ್ಲಿ ಛೇದಿಸ್ತಾ ಇದೆ ಅಂತಂದರೆ ದಯವಿಟ್ಟು ಗಮನಿಸಿ, ಇದು ಛೇದನ ಬಿಂದು. ನಿಮಗೆ ಈ ಛೇದನ ಬಿಂದುವನ್ನು ಎಕ್ಸ್ ಅಕ್ಷಕ್ಕೆ ತೆಗೆದುಕೊಂಡು ಬಂದು ನೋಡಿ. ನೋಡಿ, ಎಕ್ಸ್ ಅಕ್ಷಕ್ಕೆ ಬೇಕಾದರೆ ಈ ಸ್ಕೇಲನ್ನು ಬಳಸ್ಬೋದು ನಿಮಗೆ. ನೋಡಿ, ಬಿಟ್ಬಿಡಿ ಇದನ್ನು, ನಾನು ರಫ್ಲಿ ಮಾಡ್ತೀನಿ. ನೋಡಿ, ನೀವು ಸ್ಕೇಲನ್ನು ಬಳಸ್ಕೊಂಬಿಡಿ. ಎಕ್ಸ್ ಅಕ್ಷದ ಮೇಲೆ 9ಕ್ಕೆ ಒಂದು ಸೇರ್ತಾ ಇದೆ, ಹಾಗೆಯೇ ಈ ಕಡೆ ವೈ ಅಕ್ಷದ ಮೇಲೆ 5ಗೆ ಒಂದು ಸೇರ್ತಾ ಇದೆ ಅಲ್ಲ. ನೋಡಿ, ಎಷ್ಟು? 5. ಅಂದರೆ ನಕ್ಷೆಯಿಂದ ನಮಗೇನು ಕಂಡುಬರ್ತದೆ ಅಂದರೆ, ನಕ್ಷೆಯಿಂದ ಪರಿಹಾರ ಈ ಒಂದು ಪ್ರಶ್ನೆಗೆ ಏನಂದರೆ, ಎಕ್ಸ್ ಈಕ್ವಲ್ ಟು 9 ಮತ್ತು ವೈ ಈಕ್ವಲ್ ಟು ಎಷ್ಟು? 5 ಅನ್ನೋದು ನಮಗೆ ತಿಳಿದು. ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 0, ಆಮೇಲೆ 3x + 4y ಈಕ್ವಲ್ ಟು ಎಷ್ಟಿದೆ ಅಂದರೆ 20 ಇದೆ. ಇದು ಕೂಡ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಎರಡು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಹೋದ ವರ್ಷ ಕೊಟ್ಟಿದ್ದರು ಬೋರ್ಡ್ದವರು. ಅದರಲ್ಲಿ ಮೊದಲನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದೆ. ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 0 ಬರ್ಕೊಳ್ಳೋಣ. ಬರೆದ್ರ ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 0, ಆ ಮೈನಸ್ 2y ಈ ಕಡೆ ತೊಗೊಂಬಂದ್ಬಿಟ್ರೆ ಏನಾಗುತ್ತೆ? ಪ್ಲಸ್ 2y. ಎಕ್ಸ್ ಎಷ್ಟು ಉಳಿತಲ್ಲ, ಅಂದರೆ ವಾಯ್ ಈಕ್ವಲ್ ಟು ಎಷ್ಟಾಯಿತು? ಎಕ್ಸ್ ಡಿವೈಡೆಡ್ ಬೈ 2. ಎರಡು ಈ ಕಡೆ ಬರುತ್ತೆ, ಎರಡು ಈ ಕಡೆ ಬರುತ್ತೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ, ಸಾರಿ ವಾಯ್ ಈಕ್ವಲ್ ಟು ಎಷ್ಟಾಗುತ್ತೆ? ಎಕ್ಸ್ ಡಿವೈಡೆಡ್ ಬೈ 2 ಆಗುತ್ತೆ. ಎಕ್ಸ್ ಈಕ್ವಲ್ ವೈ ಈಕ್ವಲ್ ಟು ಎಕ್ಸ್ ಬೈ 2 ಸಾಕಿಷ್ಟೇ. ಎಕ್ಸ್, ವಾಯ್ ಮತ್ತು ಎಕ್ಸ್ ಕೊಮ ವಾಯ್, ಈ ರೀತಿಯಾಗಿ ಒಂದಿಷ್ಟು ನಿರ್ದೇಶಾಂಕ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳಿ. ಸರಿಯಾಗಿರ್ತಕ್ಕಂಥ ಕನಿಷ್ಠ ಎರಡು ಬೆಲೆಗಳನ್ನು ತಗೊಂಡ್ರೆ ಸಾಕು, ಎರಡು ಬೆಲೆಗಳನ್ನು ತಗೊಂಡ್ರೆ ಸಾಕು. 4 ತಗೊಳ್ಳೋಣ, 1 -4 ತಗೋರಿ, -2 ತಗೋರಿ, 1 -4 ತಗೋರಿ. ಸ್ವಲ್ಪ ಸ್ಪ್ಲಿಟ್ ಆಗುತ್ತೆ ಗ್ರಾಫ್ ನಿಮಗೆ. ಎಕ್ಸ್ ಈಕ್ವಲ್ ಟು 4ನ್ನು ಆದೇಶಿಸಿದರೆ ವಾಯ್ ಏನು ಬರುತ್ತೋ ಲೆಕ್ಕಾಚಾರ ಮಾಡೋಣ. ಇದೆಲ್ಲ ಬರೆಯೋದು, ಟೇಬಲ್ ರೆಡಿ ಮಾಡ್ಕೊಳ್ಳೋದು ಆಯಿತಾ? ಆಗಿದೆಯಾ? ಸರಿ, ಎಕ್ಸ್ ಈಕ್ವಲ್ ಟು 4 ಆದರೆ ವಾಯ್ ಈಕ್ವಲ್ ಟು 4/2 ಅಂದರೆ ಎಷ್ಟಾಯ್ತು ನೋಡ್ರಿ? 2 ಆಯಿತಾ ಇಲ್ಲ? ಸರಿ. ಆಮೇಲೆ ಎಕ್ಸ್ ಈಕ್ವಲ್ ಟು -2 ಇದೆ, ಎಕ್ಸ್ ಈಕ್ವಲ್ ಟು -2 ಆದರೆ ವಾಯ್ ಈಕ್ವಲ್ ಟು ಎಷ್ಟು? -2/2. 2 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ, ಆದರೆ ಚಿಹ್ನೆ ಮೈನಸ್ ಉಳಿಯುತ್ತೆ. ಪ್ಲಸ್ ಡಿವೈಡ್ ಬೈ ಮೈನಸ್ ಏನಾಗಬೇಕು? ಮೈನಸ್ ಆಗಬೇಕು. 4 ಇದ್ದಾಗ 2, ಅಂದರೆ 4 2 ಬರೆಯೋಣ. ಆಮೇಲೆ -2 ಇದ್ದಾಗ ಎಷ್ಟು? -1. -2, -1. ಇದು ಮೊದಲನೇ ಒಂದು ಸಮೀಕರಣ ಆಯಿತು, ರೆಡಿ ಆಯಿತು. ಎರಡನೇದು ನೋಡಿ, 3x + 4y = 20 ಇದೆ. 3x + 4y = 20 ಇದೆ. ಇದನ್ನು ಈಗ 4y ಬಿಡಿಸ್ಕೊಂಬಿಡ್ರಿ. 4y = 20 ಮೈನಸ್ ಎಷ್ಟು ಬರ್ತೀರಿ? 3x. ಅಂದರೆ ವಾಯ್ ಈಕ್ವಲ್ ಟು ಎಷ್ಟಾಯಿತು? 20 - 3x / 4.
20 minus 3x divided by 4 x y x comma y ನೀವೇ ಹೇಳಬೇಕು ಕನಿಷ್ಠ ಎರಡು ಬೆಲೆಗಳನ್ನು ಯಾವುದನ್ನು ತೆಗೆದುಕೊಳ್ಳೋಣ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿ ಹೇಳಬೇಕು ನೀವು ಹೇಳಿದ್ದು ತಗೋತೀನಿ ನಾನು 0 ತಗೊಂಡ್ರೆ ಸರಿ ಆಗ್ತದೆ ಇದು 0 ಆಗಿಬಿಡುತ್ತೆ 4 5 ಲೇ 20 ಸರಿ ಮುಂದೆ ಮತ್ತೆ ಏನು ತಗೋತೀರಿ 4 ತಗೊಂಡ್ರೆ ಏನಾಗ್ತ 4 4 ಲೇ ಅಲ್ಲ 4 3 ಲೇ 12 12 ತಗೊಂಡ್ರೆ 8 ಉಳಿತು 4 ಲೇ ಬಾ ಹೋಗ್ತದೆ 4 ಲೇ ಬಾ ಹೋಗ್ತದೆ ಇಷ್ಟು ಲಾಜಿಕಲಿ ನಾವು ಮಾನಸಿಕವಾಗಿ ಥಿಂಕ್ ಮಾಡಬೇಕಾಗ್ತದೆ ಸರಿ ನೀವು ಹೇಳಿದ ಸರಿ ಅದ ಈಗ ನಾವು ಏನು ಮಾಡೋಣ ಲೆಕ್ಕಾಚಾರಗಳನ್ನು ಮಾಡ್ಕೊಳ್ಳೋಣ x equal to 0 ಆದ್ರೆ y equal to ಎಷ್ಟು ಆಗುತ್ತೆ ನೋಡಿ 20 minus 20 minus ಎಷ್ಟು ಅದು 3 ಗುಣಲೆ 0 ಭಾಗಲೆ ಎಷ್ಟು ಬರಬೇಕು 4 ಅಂದ್ರೆ 20 minus 0 ಭಾಗಲೆ 4 20 minus 0 0 ಯಾಕೆ ಅಂತ ಗೊತ್ತಾದಲ್ಲ 20 ಕ್ಕೆ 4 ರಿಂದ ಭಾಗಿಸಿದ್ರೆ 5 5 ಆಮೇಲೆ ಎರಡನೇ ಬೆಲೆ x is equal to 4 ಕ್ಕೆ ಬರೋಣ ಇದು ಪೂರ್ಣ ಆಯ್ತಾ ಎಲ್ಲರದು ಅದ ಜೊತೆಗೆ ಅರ್ಥ ಆಯ್ತಾ ಸುಮ್ಮನೆ ಬರೆಯೋದಲ್ಲ ಹಾಗೆ ಬಂತು ಅಂತ ಗೊತ್ತಾಗಬೇಕು 3 0 0 ಆಯ್ತು 20 ರಾಗ 0 ಕಳೆದ್ರೆ 20 20 ಕ್ಕೆ 4 ರಿಂದ ಭಾಗಿಸಿದ್ರೆ 5 ಬರುತ್ತೆ ಹಾಗೇನೇ x equal to 4 ಆದಾಗ y equal to ನೋಡಿ 20 ಹಾಗೆ ಇರಲಿ ಮೈನಸ್ 3 ಗುಣಲೆ ಎಷ್ಟು ಬರೆಯೋಣ 4 ಭಾಗಲೆ ಎಷ್ಟು 4 20 ಮೈನಸ್ 3 4 ಲೇ 12 12 20 ರಾಗ 12 ಕಳೀರಿ 8 ಎಷ್ಟು 20 ರಾಗ 12 ಕಳೆದ್ರೆ 8 8 ಕ್ಕೆ 4 ಲೇ ಭಾಗಿಸಿದ್ರೆ 2 ಅಂದ್ರೆ 0 ಇದ್ದಾಗ 5 ಅಂದ್ರೆ 0 5 4 ಇದ್ದಾಗ ಎಷ್ಟು 2 ಬಂತು ಅಂದ್ರೆ ಎರಡನೇ ನಿರ್ದೇಶಾಂಕ 4 2 ಮೊದಲನೇ ನಿರ್ದೇಶಾಂಕ ಎಷ್ಟು 0 ಇದೆ ನೋಡಿ ಮೊದಲನೇ ಒಂದು ಸಮೀಕರಣ x minus 2y is equal to 0 ಇದೆ ಇದಕ್ಕೆ ನಿರ್ದೇಶಾಂಕ ನಾವು 4 2 ಅಂತ ಗೊತ್ತು ಮಾಡ್ಕೊಂಡಿದ್ದೀವಿ x ಅಕ್ಷದ ಮೇಲೆ 4 ಕ್ಕೆ ಬನ್ನಿ y ಅಕ್ಷದ ಮೇಲೆ 2 ಕ್ಕೆ ಬನ್ನಿ ಇವೆರಡು ಛೇದಿಸತಕ್ಕಂತ ಛೇದನ ಬಿಂದುವನ್ನು ಗುರುತು ಮಾಡ್ಕೊಂಡು ಆ ಬಿಂದುವನ್ನು ಗುರುತಿಸಿ 4 2 ಇನ್ನು ಎರಡನೇ ಬಿಂದು ನೋಡೋದಾದ್ರೆ x equal to minus 2 ಆಮೇಲೆ y equal to ಎಷ್ಟು minus 1 minus 2 ಮತ್ತೆ minus 1 ನೋಡಿ ಮೈನಸ್ ಎರಡು ಮೈನಸ್ ಒಂದು ಇವೆರಡನ್ನ ಒಂದು ಅಳತೆ ಪಟ್ಟಿಯನ್ನು ತೆಗೆದುಬಿಟ್ಟು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾನೀಗ ತಾನೇ ತಮಗೆ ಪ್ರತಿನಿಧಿಸ್ತಕ್ಕಂತಹ ನಕ್ಷೆ ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಇದು ಹೇಳ್ತೀರಾ ಏನಂತ ಯಾವ ನಕ್ಷೆ ಇದು ಯಾವ ನಕ್ಷೆ x minus 2y equal to 0 ನೋಡಿ x minus 2y equal to 0 ಇದು ಕಂಪಲ್ಸರಿ ಮೂಲ ಬಿಂದುವಿನ ಮುಖಾಂತರ ಹಾದು ಹೋಗಬೇಕು ಇಲ್ಲಿ ಸ್ಥಿರಾಂಕ ಇಲ್ಲ y equal to mx plus c ನಲ್ಲಿ ಸರಿ ಏನು x minus 2y ಏನನ್ನ ಪ್ರತಿನಿಧಿಸ್ತಾ ಇದೆ ಅಂತಂದ್ರೆ x minus 2y x minus 2y equal to 0 ಅನ್ನು ಪ್ರತಿನಿಧಿಸ್ತಾ ಇದೆ ಇನ್ನು ಮೇಲೆ ಇನ್ನೊಂದು ಸಮೀಕರಣ ಯಾವುದು x plus sorry 3x plus 4y equal to 20 ನಾವು ಇವಾಗ ಏನನ್ನ ಪೂರ್ಣ ಮಾಡಿದೀವಿ ಅಂದ್ರೆ x minus 2y equal to 0 ಪೂರ್ಣ ಆಯ್ತು ಇನ್ನು ಮೇಲೆ 3x plus 4y equal to 20 ಗೆ ಬರೋಣ 3x plus 4y equal to 20 ಗೆ ನಿರ್ದೇಶಾಂಕಗಳೇನು 0 5 4 0 x equal to 0 ಇದೆ ಅಂದ್ರೆ ಅದು y ಅಕ್ಷದ ಮೇಲೆ ಬರಬೇಕು 0 5 ಎಲ್ಲಿ ಬರುತ್ತೆ ನೋಡಿ ಇದು ನಮಗೆ 0 5 ಹೌದಾ ಇನ್ಮೇಲೆ 4 2 x equal to 4 2 ಈಗಾಗಲೇ ಗುರುತಿಸಲ್ಪಟ್ಟಿದೆ 4 2 ಈಗಾಗಲೇ ಗುರುತಿಸಿದೀವಿ ನೋಡಿ 4 2 ಅರ್ಥ ಆಯ್ತಾ ಇನ್ಮೇಲೆ ಇವುಗಳನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆ ಪರಿಹಾರ ಪೂರ್ಣಗೊಳ್ಳುತ್ತೆ 4 2 0 5 4 2 ನೋಡಿ ಎರಡು ಸಮೀಕರಣಗಳು ಎಲ್ಲಿ ಸೇರ್ತಾ ಇದ್ದಾವೆ ನಮಗೆ ನಾವು ನೋಡೋದಾದ್ರೆ ನಕ್ಷೆಯಿಂದ ನಮ್ಗೆ ಏನ್ ಕಂಡು ಬರ್ತಾ ಇದೆ ಪರಿಹಾರ ಅಂದ್ರೆ x equal to 4 ಮತ್ತೆ y equal to ಎಷ್ಟು ಕಂಡು ಬರ್ತಾ ಇದೆ ಈ ಕಡೆ ನೋಡಿದ್ರೆ 2 ಕಂಡು ಬರ್ತಾ ಇದೆ ಸರಿ ಹಾಗಾದ್ರೆ ಪರಿಹಾರ ಏನು ನಕ್ಷೆಯಿಂದ x is equal to 4 ಮತ್ತೆ y equal to 2 2
ಸೋ ಇದಿಷ್ಟು ನಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ. ಇದರೊಂದಿಗೆ ವರ್ಕ್ಶೀಟ್ 7 ರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳಿಗೆ ನಾವೆಲ್ಲ ಗ್ರಾಫ್ ಅನ್ನು ಪೂರ್ಣಗೊಳಿಸಿದ್ದೀವಿ.